ವೆಲ್ಕಮ್ ಟು ಹರಿಪ್ರಿಯಾ. ನಾವೆಲ್ಲರೂ ಒಂದು ಡಿಜಿಟಲ್ ಜಾಂಬಿ ಆಗಿದ್ದೀವಿ. ಆಬ್ವಿಯಸ್ಲಿ ನೀವು ಈ ವಿಡಿಯೋ ನೋಡ್ತಿದ್ದೀರಾ ಅಂತಂದ್ರೆ ಒಂದು ಮೊಬೈಲ್ ಫೋನ್ ಇಂದಾನೇ ನೋಡ್ತಿದ್ದೀರಾ. ಪ್ರಾಬಬ್ಲಿ ನೀವು ಲ್ಯಾಪ್ಟಾಪ್ ಕೂಡ ಯೂಸ್ ಮಾಡ್ತಿರ್ತೀರಾ, ಆದ್ರೂ ಮೊಬೈಲ್ ಫೋನ್ ಅನ್ನೋದು ನಿಮ್ ಕೈಯಲ್ಲಿ ಇದ್ದೇ ಇರುತ್ತೆ. ಇವಾಗ ಆ ಮೊಬೈಲ್ ಫೋನ್ ಅಲ್ಲಿ ಒಂದು ಅಪ್ಲಿಕೇಶನ್ ನೀವು ಓಪನ್ ಮಾಡಿ ಏನೋ ಒಂದು ಮಾಡಬೇಕು ಅಂತ ಅನ್ಕೊಂಡು ಆ ಫೋನ್ ನ ತೆಗೆದಿರ್ತೀರಾ. ಫೋನ್ ನ ತೆಗೆದಿದ ತಕ್ಷಣ ಏನೋ ನೋಟಿಫಿಕೇಶನ್ಸ್ ಬರ್ತಾನೆ ಇದೆ ಅಲ್ವಾ, ಏನೋ ಅಂತ ಸ್ಕ್ರಾಲ್ ಮಾಡಿ ನೋಡೋಣ ಅಂತ ಜಸ್ಟ್ ಸ್ಕ್ರಾಲ್ ಮಾಡ್ತೀರಾ ಅಷ್ಟೇ, ಅಲ್ಲೇ ನಿಮ್ಮನ್ನ ಆ ಮೊಬೈಲ್ ಫೋನ್ ತುಂಬಾನೇ ಸೆಳೆಕೊಳ್ಳುತ್ತೆ. ಇವಾಗ ಈ ತರ ಸೆಳೆಯೋದ್ರಿಂದ ಏನಾಗುತ್ತೆ, ಇವಾಗ ವಾಟ್ಸ್ಆಪ್, ಆಮೇಲೆ ಟ್ವಿಟರ್, ಆಮೇಲೆ ಲಿಂಕ್ಡ್ಇನ್, ಆಮೇಲೆ ಫೇಸ್ಬುಕ್ ಅಂತ ಆಪ್ ಮೇಲೆ ಆಪ್ ಜಂಪ್ ಆಗಿ ನೋಟಿಫಿಕೇಶನ್ಸ್ ನಮಗೆ ಬರ್ತಾನೆ ಇರುತ್ತೆ. ಬರ್ತಾನೆ ಇರೋದ್ರಿಂದ ನಾವೇನ್ ಮಾಡ್ತೀವಿ, ಆಪ್ ಮೇಲೆ ಆಪ್ ನಾವು ಶಿಫ್ಟ್ ಮಾಡ್ತಾನೆ ಇರ್ತೀವಿ. ಶಿಫ್ಟ್ ಮಾಡೋದ್ರಿಂದ ನಾವು ಅಲ್ಲಿ ಅಟ್ ಲೀಸ್ಟ್ ಒಂದು 15 ಮಿನಿಟ್ಸ್, ಹಾಫ್ ಅನ್ ಅವರ್ ಆದ್ರ ಅಲ್ಲಿ ಸ್ಪೆಂಡ್ ಮಾಡೋ ತರ ಬರುತ್ತೆ. ಸೊ ಇವಾಗ ನೀವೇನು ಹಾಟ್ಸ್ಟಾರ್ ಯೂಸ್ ಮಾಡ್ತಿದ್ದೀರಾ ಅಂತಂದ್ರೆ, ಒಂದು ಸೀರಿಯಲ್ ನೋಟಿಫಿಕೇಶನ್ ನಿಮಗೆ ಬಂತು ಅಂತಂದ್ರೆ, ಆ ಸೀರಿಯಲ್ ಇಲ್ಲ ಬಿಗ್ ಬಾಸ್ ನೋಟಿಫಿಕೇಶನ್ ಬಂತು ಅಂತಂದ್ರೆ, ಅದರಲ್ಲಿ ನಿಮ್ಗೆ ತುಂಬಾ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಆಬ್ವಿಯಸ್ಲಿ ನೀವು ಮಿಸ್ ಮಾಡಿರೋ ಸೀನ್ಸ್ ಅದ್ರಲ್ಲಿ ನೋಡೇ ನೋಡ್ತೀರಾ. ಹಂಗಂತಂದ್ರೆ ಅಲ್ಲಿ ಒಂದು 15 ಮಿನಿಟ್ಸ್ ಟೈಮ್ ನೀವು ವೇಸ್ಟ್ ಮಾಡಿದೀರಾ. ನೀವು ಏನೋ ಒಂದು ಕೆಲಸ ಮಾಡಬೇಕು ಅಂತ ಫೋನ್ ತಗೊಂಡ್ರಲ್ವಾ, ಆ ಕೆಲಸ ಇವಾಗ ತುಂಬಾನೇ ಡಿಲೇ ಆಗಿ ಹೋಗಿರುತ್ತೆ. ಸೊ ಇವಾಗ ತಿರ್ಗಾ ಹೋಗಿ ಕೂತ್ಕೊಂಡು ನನ್ನ ಕೆಲಸನ ಮಾಡೋಣ ಅಂತ ಶುರು ಮಾಡಿದ್ರೆ, ಅವಾಗ ತಿರ್ಗಾ ಸಡನ್ ಆಗಿ ಜ್ಞಾಪಕ ಬರೋದೇನು ಅಂತಂದ್ರೆ, ಅಲ್ಲಿ ಫೋನ್ ನ ತೆಗೆದಿದ್ದೆ ಬೇರೆ ಒಂದು ಕಾರಣಕ್ಕೋಸ್ಕರ, ಆದ್ರೆ ಇವಾಗ ನಾನು ಅಲ್ಲಿ ಫೋನ್ ಅಲ್ಲಿ ಮಾಡಿ ಬಂದಿರೋದೇ ಬೇರೆ ಒಂದು ಅಂತ ನಿಮ್ಗೆ ಅನ್ಸುತ್ತೆ. ಆಬ್ವಿಯಸ್ಲಿ ನನಗೂ ಕೂಡ ಆ ತರ ಸಮ್ ಸಿಚುವೇಶನ್ಸ್ ಬಂದಿದ್ದಾವೆ, ನಿಮಗೂ ಕೂಡ ಇದೇ ತರ ಸಿಚುವೇಶನ್ಸ್ ಬಂದಿರತ್ತೆ ಅಂತ ನಾನು ನಂಬ್ತೀನಿ. ಈ ತರ ಸಿಚುವೇಶನ್ಸ್ ನ ನಮ್ಮ ಲೈಫ್ ಅಲ್ಲಿ ನಾವು ಹೆಂಗೆ ಅವಾಯ್ಡ್ ಮಾಡೋದು, ಇಲ್ಲಾಂತಂದ್ರೆ ಈ ತರಲ್ಲ ಅಪ್ಲಿಕೇಶನ್ ಗೆ ನಾವು ಏನಕ್ಕೆ ಇಷ್ಟೊಂದೆಲ್ಲ ಅಡಿಕ್ಟ್ ಆಗ್ತಿದೀವಿ. ಇವಾಗ ಅಟೆನ್ಷನ್ ಒಂದು ದೊಡ್ಡ ಕರೆನ್ಸಿ ಆಗಿಬಿಟ್ಟಿದೆ. ನೀವು ಯಾರಿಗೋ ಒಬ್ಬರಿಗೆ ಅಟೆನ್ಷನ್ ಕೊಡ್ತಿದ್ದೀರಾ ಅಂತಂದ್ರೆ ಅವ್ರಿಗೇನೆ ದುಡ್ಡು ಹೋಗಿ ಜಾಸ್ತಿ ಸೇರುತ್ತೆ ಅಂತ. ಸೊ ಈ ತರ ಎಲ್ಲ ಇನ್ಫಾರ್ಮೇಶನ್ ಕ್ಯಾಲ್ಕುಲೇಟ್ ಮಾಡಿ ಅಪ್ಲಿಕೇಶನ್ ಅಲ್ಲಿ ನಿಮ್ಮನ್ನ ತುಂಬಾ ಜನಕ್ಕೆ ಫಾಲೋವರ್ಸ್ ಆಗಿ ಫಾಲೋ ಮಾಡಿಕೊಂಡು ಇವಾಗ ನೀವೇನ್ ಮಾಡ್ತಿರ್ತೀರೋ, ಆಬ್ವಿಯಸ್ಲಿ ನೀವು ಫಾಲೋ ಮಾಡ್ತಿರ್ತೀರಾ. ಆದ್ರೆ ಹಿಂದೆಗಡೆ ಆ ಆಪ್ಸ್ ಅಲ್ಲಿ ಸಡನ್ ಆಗಿ ಅಡ್ವರ್ಟೈಸ್ಮೆಂಟ್ಸ್ ಎಲ್ಲ ಕೊಟ್ಟು ಆ ಅಡ್ವರ್ಟೈಸ್ಮೆಂಟ್ ಇಂದ ದುಡ್ಡನ್ನ ಆ ಅಪ್ಲಿಕೇಶನ್ ಡೆವಲಪರ್ ನೋಡಿರ್ತಾರೆ. ಸೊ ನಿಮ್ಮನ್ನ ಆ ಅಪ್ಲಿಕೇಶನ್ ಒಳಗೇನೆ ಇಟ್ಕೋಬೇಕಲ್ವಾ, ಅದಕ್ಕೆ ಡಿಫ್ರೆಂಟ್ ಡಿಫ್ರೆಂಟ್ ತರ ನಿಮ್ಮ ಥಾಟ್ ಪ್ರೊಸೆಸ್ ಹೆಂಗಿದೆ ಅಂತ ಅವರು ಒಂದು ಅನಲೈಸ್ ಮಾಡ್ತಾರೆ, ಮಿಷಿನ್ ಲರ್ನಿಂಗ್ ಟೆಕ್ನಿಕ್ಸ್ ಎಲ್ಲ ಯೂಸ್ ಮಾಡ್ತಾರೆ, ನ್ಯೂರಲ್ ಲ್ಯಾಂಗ್ವೇಜಸ್ ಎಲ್ಲ ಯೂಸ್ ಮಾಡ್ತಾರೆ. ಈ ತರ ಎಲ್ಲ ಯೂಸ್ ಮಾಡಿ ನಿಮಗೆ ಏನ್ ಇಷ್ಟನೋ ಅದನ್ನ ಮಾತ್ರ ತೋರಿಸ್ತಾರೆ, ಇಲ್ಲ ಅಂತಂದ್ರೆ ಅದನ್ನ ತೋರಿಸೋದೇ ಇಲ್ಲ. ನೀವು ಹುಡುಗಿ ಜೊತೆ ಮಾತಾಡಬೇಕಂತ ಇಷ್ಟಪಟ್ಟರೆ ಅದನ್ನ ಮಾತ್ರ ತೋರಿಸ್ತಾರೆ. ನೀವು ನಾಯಿ ಮರಿ ಇಲ್ಲ ಅಂತಂದ್ರೆ ಯಾವುದೋ ಒಂದು ಅನಿಮಲ್ ಇಲ್ಲ ನೇಚರ್ ಲವರ್ ಆಗಿದ್ರೆ ನಿಮಗೆ ಬರೀ ನೇಚರ್ಸ್ ಮಾತ್ರ ತೋರಿಸ್ತಿರ್ತಾರೆ, ಬೇರೆ ಏನು ತೋರಿಸಿರಲ್ಲ. ಸೊ ಇದೇ ಟಿಕ್ಟಾಕ್ ಹಿಂದೆಗಡೆ ಕೂಡ ಇದ್ದಿದ್ದು ನ್ಯೂರಲ್ ಲಾಜಿಕ್. ಸೊ ಇದೇ ತರ ಲಾಜಿಕ್ಸ್ ಎಲ್ಲ ಅಪ್ಲಿಕೇಶನ್ಸ್ ಅಲ್ಲೂ ಇದಾವೆ. ಸೊ ಈ ಅಪ್ಲಿಕೇಶನ್ಸ್ ಇಂದಾನೆ ನಮ್ಮ ಹಾರ್ಟು ಆ ಅಪ್ಲಿಕೇಶನ್ ಜೊತೆ ಫುಲ್ ಹೋಗಿ ಅಂಟ್ಕೊಳ್ಳುತ್ತೆ. ಸೊ ಅದರಿಂದಾನೆ ಆ ಅಪ್ಲಿಕೇಶನ್ ನಮ್ಮ ಹಾರ್ಟನ್ನ ಅಷ್ಟೊಂದು ಸೆಳ್ಕೊಳ್ಳುತ್ತೆ ಅಂತ ಹೇಳ್ಬೋದು. ಏನಕ್ಕೆ ಈ ತರ ಎಲ್ಲೂ ನಡೀತಿದೆ, ನಾವೇನಕ್ಕೆ ಒಂದು ಡಿಜಿಟಲ್ ಜಾಂಬಿ ಆಗಿ ಕನ್ವರ್ಟ್ ಆಗಿ ನಿಂತಿದ್ದೀವಿ. ಇವತ್ತಿನ ದಿನ ನಾವು ಇಷ್ಟೊಂದೆಲ್ಲ ಕಷ್ಟಪಟ್ಕೊಂಡು ಮೊಬೈಲ್ ಫೋನ್ ಯಾವಾಗ್ಲೂ ಎಲ್ಲಿ ಹೋದ್ರು ತಗೊಂಡು ಓಡಾಡ್ತೀವಲ್ಲ, ಏನಕ್ಕೆ ಒಂದು ಡಿಜಿಟಲ್ ಜಾಂಬಿ ಆಗಿ ಕನ್ವರ್ಟ್ ಆಗಿ ನಾವು ಇಲ್ಲಿ ಕೂತಿದೀವಿ ಅಂತ ನಾವು ನೋಡೋಣ. ಬಟ್ ಇದೆಲ್ಲದಕ್ಕಿಂತ ಮುಂಚೆ ನೀವೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಆವಾಗ ತಾನೇ ನಾನು ಪೋಸ್ಟ್ ಮಾಡೋ ಡೈಲಿ ಒಂದು ವಿಡಿಯೋ ನಿಮಗೆ ಬಂದು ಸೇರುತ್ತೆ. ನಾನು ಆಲ್ರೆಡಿ ಹೇಳಿರೋ ತರ ಅಟೆನ್ಷನ್ ಇಸ್ ಅ ನ್ಯೂ ಕರೆನ್ಸಿ ಅಂತ ಹೇಳ್ತಾರಲ್ವಾ, ಅದೇ ತರ ನಮ್ಮ ಡೇಟಾ ಬೇಸ್ ಕೂಡ ಇದೆ. ನಮ್ಮ ಹೆಸರು, ನಮ್ಮ ಅಡ್ರೆಸ್ ಮತ್ತೆ ಇತ್ಯಾದಿ ಅಂತ ಹೇಳ್ಕೊಂಡೇ ಹೋಗ್ಬೋದು. ನಮಗೆ ಇಷ್ಟ ಆಗೋದು, ಇಷ್ಟ ಇಲ್ಲದೆ ಇರೋದು, ಯಾರ ಜೊತೆ ನಾವು ಟೆಕ್ಸ್ಟ್ ಮಾಡ್ತಿದೀವಿ, ಯಾರ ಜೊತೆ ತುಂಬೋದು ಕಾಲ್ ಅಲ್ಲಿ ಇರ್ತೀವಿ. ಸೊ ಇದರೆಲ್ಲ ಸ್ಟಾಟಿಸ್ಟಿಕ್ಸ್ ಎಲ್ಲ ಅಪ್ಲಿಕೇಶನ್ ಕಲೆಕ್ಟ್ ಮಾಡುತ್ತೆ. ಸೊ ಇದನ್ನೆಲ್ಲ ಕಲೆಕ್ಟ್ ಮಾಡಿ ನಿಮಗೆ ಬರೋ ಫೀಡ್ಬ್ಯಾಕ್ ನೀವು ನೋಡುತ್ತಿರೋದು. ಇವಾಗ ನೀವು ಫೇಸ್ಬುಕ್ ಅಲ್ಲಿ ಏನೋ ಒಂದು ವಿಡಿಯೋ ನೋಡ್ತಿದ್ದೀರಾ ಅಂತಂದ್ರೆ, ಆ ವಿಡಿಯೋ ನಿಮಗೆ ಏನಕ್ಕೆ ಶೋ ಆಗಬೇಕಾಯ್ತು, ನೀವೇನಕ್ಕೆ ಆ ವಿಡಿಯೋನ ನೋಡಬೇಕು, ಎಲ್ಲ ಒಂದು ಸ್ಟ್ರಾಟಜಿನೇ. ಅದ್ರ ಹಿಂದೆಗಡೆ ಏನೋ ಒಂದಿದೆ. ಆ ವಿಡಿಯೋ ನಡೀತಿರ್ಬೇಕಾದ್ರೆ ಸೆಂಟ್ರಲ್ಲಿ ಒಂದು ಆಡ್ ಕೊಡ್ತಾರೆ, ಇಲ್ಲಾಂತಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಒಂದು ಆಡ್ ಕೊಡ್ತಾರೆ. ಆಬ್ವಿಯಸ್ಲಿ ಈ ವಿಡಿಯೋ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಕೂಡ ನಿಮಗೆ ಆಡ್ ಕೊಟ್ಟಿರ್ಬೋದು. ಸೊ ಈ ತರ ಆಡ್ಸ್ ಎಲ್ಲ ಬರೋದ್ರಿಂದ ಏನಾಗುತ್ತೆ ಅಂತಂದ್ರೆ, ಅವ್ರಿಗೆ ರೆವೆನ್ಯೂ ಇನ್ಕ್ರೀಸ್ ಆಗುತ್ತೆ. ರೆವೆನ್ಯೂ ಇನ್ಕ್ರೀಸ್ ಆಗೋದ್ರಿಂದ ಆ ಆಪ್ ಡೆವಲಪರ್ ಯಾರು ಅದನ್ನು ಡೆವಲಪ್ ಮಾಡಿದ್ರು ಅವ್ರಿಗೆ ದುಡ್ಡು ಜಾಸ್ತಿ ಆಗ್ತಾನೆ ಇರುತ್ತೆ. ಸೊ ದಿಸ್ ಇಸ್ ದ ರೀಸನ್ ಅಟೆನ್ಷನ್ ಇಸ್ ನ್ಯೂ ಕರೆನ್ಸಿ ಅಂತ ಹೇಳಿದ್ದಕ್ಕೆ. ಫಾರ್ ಎಕ್ಸಾಂಪಲ್, ಇವಾಗ ನಾನೊಂದು ಹೇಳ್ತೀನಿ, ಫೇಸ್ಬುಕ್ ನೋಟಿಫಿಕೇಶನ್ ಬಂದ್ಬಿಟ್ಟು ಮುಂಚೆ ಕಾಲದ ಕಂಪೇರ್ ಮಾಡಿದ್ರೆ ಇವಾಗಿರೋ ನೋಟಿಫಿಕೇಶನ್ ಸಿಂಬಲ್ ಕೂಡ ಬೇರೆ ತರ ಚೇಂಜ್ ಆಗಿರುತ್ತೆ. ಸೊ ಮುಂಚೆ ಬ್ಲೂ ಕಲರ್ ಆಗಿರುತ್ತೆ ಐಕಾನ್, ಮತ್ತೆ ಮೇಲ್ಗಡೆ 1 ಅಂತ ಬರುತ್ತಲ್ವಾ, ನೋಟಿಫಿಕೇಶನ್ 1, 2, 3 ಅಂತ ಇನ್ಕ್ರೀಸ್ ಆಗ್ತಾನೆ ಹೋಗುತ್ತೆ, ನೋಟಿಫಿಕೇಶನ್ ಇನ್ಕ್ರೀಸ್ ಆಗ್ತಾ ಆಗ್ತಾ. ಸೊ ಅದೇ ತರ ಇವಾಗ ಕೂಡ ನೋಟಿಫಿಕೇಶನ್ಸ್ ಇದಾವೆ, ಒಂದು ಗ್ಲೋಬ್ ಇರುತ್ತೆ, ಆ ಗ್ಲೋಬ್ ಮೇಲ್ಗಡೆ ರೆಡ್ ಕಲರ್ ಅಲ್ಲಿ 1, 2, 3 ಅಂತ ಶೋ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಏನಕ್ಕೆ ರೆಡ್ ಕಲರ್ ಅಂತಂದ್ರೆ, ಹ್ಯೂಮನ್ ಐಸ್ ಗೆ ಯಾವುದು ಅಷ್ಟೊಂದು ಅಟ್ರಾಕ್ಷನ್ ಆಗಿದೆ, ಯಾವುದು ಕಾಂಟ್ರಾಸ್ಟ್ ಆಗಿದೆ, ಯಾವ್ದು ಅವ್ರನ್ನ ಇದ್ರೊಳಕ್ಕೆ ಪುಲ್ ಮಾಡುತ್ತೆ, ಅವಾಗ ತಾನೇ ನೀವು ಫೇಸ್ಬುಕ್ ನ ಓಪನ್ ಮಾಡಿ ನೋಡಕ್ಕಾಗುತ್ತೆ. ಸೊ ಅದರಿಂದಾನೆ ಆ ತರ ಇಡಕ್ ಶುರು ಮಾಡಿದ್ರು. ಏನಕ್ಕೆ ಇವಾಗ ನಮ್ಮ ಮನೇಲಿ ಇದ್ರು ಕೂಡ ನಾವು ಮೊಬೈಲ್ ಫೋನ್ ಯೂಸ್ ಮಾಡ್ತಿರ್ತೀವಿ, ನಮ್ಮ ಪ್ಯಾರೆಂಟ್ಸ್ ಎಲ್ಲ ಇದಾರೆ ಅಲ್ಲೇ ಪಕ್ಕ ಪಕ್ಕ, ನಾವು ಅವ್ರ ಜೊತೆ ಮಾತಾಡೋದಕ್ಕೆ ಅಷ್ಟೊಂದು ಮಾತು ಕೊಡಲ್ಲ. ಮುಂಚೆ ಎಲ್ಲ ಬರೀ ಮಾತು ಮಾತ್ರ ಇರ್ತಿತ್ತು, ಆದ್ರೆ ಇವಾಗ ಬರೀ ಟೆಕ್ಸ್ಟ್ ಮಾತ್ರ ಇದೆ. ಆ ಟೆಕ್ಸ್ಟ್ ಅಲ್ಲಿ ಥರ್ಡ್ ಪರ್ಸನ್ ಯಾವುದೋ ಒಂದು ಮೂಲೆಯಲ್ಲಿ ಕೂತಿರ್ತಾನೆ ಪ್ರಪಂಚದಲ್ಲಿ, ಅವನಿಗೆ ಟೆಕ್ಸ್ಟ್ ಮಾಡ್ತಿರ್ತೀರಾ ನೀವು. ಇವಾಗ ನಿಮ್ ಪಕ್ಕದಲ್ಲಿ ಇರೋರ್ನ ಅಷ್ಟೊಂದೆಲ್ಲ ಇಗ್ನೋರ್ ಮಾಡಕ್ ಶುರು ಮಾಡ್ಬಿಡ್ತೀರಾ. ಹಂಗಂತಂದ್ರೆ ನಿಮ್ ಜೊತೆ ಇರೋ ಒಂದೇ ಸ್ಲೇವ್ ಯಾವುದು, ನಿಮ್ ಮೊಬೈಲ್ ಫೋನ್. ಹಂಗಂದ್ರೆ ನಿಮ್ ಜೊತೆ ಇರೋರಿಗೆ
ದೂರನೇ ಮಾಡ್ಕೋಬಹುದು. ಸೊ ಡಿಜಿಟಲ್ ಮಿನಿಮಲಿಸಂ ಅಂತ ಒಂದು ಹೇಳ್ತಾರೆ. ಈ ಡಿಜಿಟಲ್ ಮಿನಿಮಲಿಸಂ ಅದರಲ್ಲಿ ನಾವು ಏನ್ ಮಾಡ್ತಿದೀವೋ ಅದರಲ್ಲಿ ಸ್ವಲ್ಪ ಸ್ವಲ್ಪನೇ ಡಿಗ್ರೇಡ್ ಮಾಡ್ಕೊಂಡೇ ಬರಬೇಕು. ಡಿಗ್ರೇಡ್ ಮಾಡ್ಕೊಂಡು ಬಂದ್ರೆ ಮಾತ್ರ ನಾವು ಅದನ್ನ ಕಡಿಮೆ ಯೂಸ್ ಮಾಡಕ್ ಶುರು ಮಾಡ್ತೀವಿ, ಇಲ್ಲ ಅಂತಂದ್ರೆ ಜಾಸ್ತಿ ಜಾಸ್ತಿನೇ ಯೂಸ್ ಮಾಡ್ತೀವಿ, ಅದಕ್ಕೆ ಫುಲ್ ಅಡಿಕ್ಟ್ ಆಗಿ ಹೋಗ್ಬಿಡ್ತೀವಿ. ಇವತ್ತಿನ ದಿನ ನೀವು ರಿಯಲ್ ವರ್ಲ್ಡ್ ಅಲ್ಲಿ ಇದ್ದೀರಾ, ರಿಯಲ್ ಆಗಿ ಲೈಫ್ ನ ಲೀಡ್ ಮಾಡ್ತಿದ್ದೀರಾ, ಆ ಲೈಫ್ ನ ಲೀಡ್ ಮಾಡಿ. ಇಲ್ಲಿ ಮೊಬೈಲ್ ಫೋನ್ ನ ಇಟ್ಕೊಂಡು ನಿಮ್ಮ ಪ್ರಪಂಚನೇ ಮೊಬೈಲ್ ಫೋನ್ ಅಂತ ಅನ್ಕೋಬೇಡಿ. ಫೋನ್ ಒಳಗೆ ಇರೋದು ಜಸ್ಟ್ ವರ್ಚುವಲೈಸೇಷನ್, ಹಂಗಂತಂದ್ರೆ ಇಲ್ಲದೆ ಇರೋದನ್ನ ಇದೆ ಅಂತ ತೋರಿಸೋದು. ಸೊ ಇದೇ ಫೋನ್ ಒಳಗೆ ಇರೋ ಮೆಕ್ಯಾನಿಸಂ. ಈ ತರ ಎಲ್ಲ ಸಾಫ್ಟ್ವೇರ್ಸ್ ಎಲ್ಲಿ ನಿಮ್ ಕೈಯಲ್ಲಿ ಮುಟ್ಟಿ ನೋಡಕ್ ಆಗತ್ತಾ, ಇಲ್ಲ ಅಂತಂದ್ರೆ ಅಷ್ಟೊಂದೆಲ್ಲ ಫೀಲ್ ಮಾಡ್ಕೊಳಕ್ ಆಗತ್ತಾ, ಏನು ಆಗಲ್ಲ, ಜಸ್ಟ್ ಕಣ್ಣಲ್ಲಿ ಮಾತ್ರ ನೋಡೋದಕ್ ಆಗತ್ತೆ. ದಿಸ್ ಇಸ್ ಜಸ್ಟ್ ವರ್ಚುವಲೈಸೇಷನ್ ಅಂತ ಹೇಳ್ಬೋದು. ಈ ತರ ವರ್ಚುವಲೈಸೇಷನ್ ಗೆ ಹೋಗಿ ನಾವು ಯಾವಾಗ್ಲೂ ಆ ಬಾವಿಯಲ್ಲಿ ಬೀಳದೆ ನಾವು ನಮ್ ಲೈಫ್ ಅನ್ನ ಲೀಡ್ ಮಾಡಿದ್ರೆ ಆಬ್ವಿಯಸ್ಲಿ ನಮ್ ಲೈಫ್ ಅಲ್ಲಿ ನಾವು ಒಂದ್ ದೊಡ್ಡ ಸಕ್ಸಸ್ಫುಲ್ ಪರ್ಸನ್ ಆಗಿ ಆಗ್ಬಹುದು. ಈ ತರ ಡಿಜಿಟಲ್ ಜಾಂಬಿ ಆಗ್ಬಿಟ್ರೆ ಆಬ್ವಿಯಸ್ಲಿ ಹೇಳ್ಬೇಕು ಅಂತಂದ್ರೆ ನಾವು ನಮ್ ಲೈಫ್ ಅಲ್ಲಿ ಅಷ್ಟೊಂದು ದೊಡ್ಡದಾಗಿ ಬೆಳೆಯೋದಕ್ಕೆ ಆಗಲ್ಲ. ಇದೆಲ್ಲದಕ್ಕೂ ಒಂದ್ ದೊಡ್ಡ ಫುಲ್ ಸ್ಟಾಪ್ ನಾನು ಇಡಲೇಬೇಕು. ಮೊಬೈಲ್ ಫೋನ್ ನನ್ನಿಂದ ದೂರನೇ ಇರಬೇಕು. ನಾನು ಯಾವಾಗ್ಲೂ ನನ್ನ ಕೆಲಸ ಮೇಲೆನೆ ನಾನು ಕಾನ್ಸಂಟ್ರೇಟ್ ಮಾಡಬೇಕು. ಆಫೀಸ್ ಅಲ್ಲಿ ಒಂದ್ ದೊಡ್ಡ ಒಳ್ಳೆ ಹೆಸರೇ ತಗೋಬೇಕು ಅಂತ ಅನ್ಕೊಂಡ್ರೆ ಆಬ್ವಿಯಸ್ಲಿ ಬನ್ನಿ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನಮ್ಮ ವಿಡಿಯೋದಲ್ಲಿ ಎಲ್ಲಾ ಐಡಿಯಾಸ್ ಅನ್ನು ಕೊಡ್ತೀನಿ. ಆ ಐಡಿಯಾಸ್ ನೆಲ್ಲ ಯೂಸ್ ಮಾಡಿ ಪ್ರಾಬಬ್ಲಿ ನೀವು ಮೊಬೈಲ್ ಫೋನ್ ಇಂದ ದೂರನೇ ಹೋಗ್ಬಿಡ್ತೀರೇನೋ ನೋಡೋಣ. ಬನ್ನಿ ಬನ್ನಿ ಬನ್ನಿ. ನಿಮ್ ಕ್ಲೋಸ್ ಬೆಸ್ಟಿ ಆಗಿರೋ ಮೊಬೈಲ್ ಫೋನ್ ನ ದೂರ ಮಾಡ್ಬೇಕು ಅಂತಂದ್ರೆ ಮೊದಲು ಮೊದಲು ನೀವು ಫಾಲೋ ಮಾಡಬೇಕಾಗಿರೋ ಸ್ಟೆಪ್ ಅದನ್ನ ಯೂಸ್ ಮಾಡೋದು ಇಂಟೆನ್ಷನಲಿ ಯೂಸ್ ಮಾಡಬೇಕಾಗತ್ತೆ. ನಿಮಗೆ ಏನೋ ಒಂದು ಕೆಲಸ ಇದೆ ಅಂತ ಅನ್ಕೊಳ್ಳಿ, ಆ ತರ ಕೆಲಸ ಏನಾದ್ರೂ ಇತ್ತು ಅಂತಂದ್ರೆ ಆ ಮೊಬೈಲ್ ಫೋನ್ ನ ಯೂಸ್ ಮಾಡಿ, ಇಲ್ಲ ಅಂತಂದ್ರೆ ಆ ಫೋನ್ ನ ಯೂಸ್ ಮಾಡೋದಕ್ಕೆ ಹೋಗ್ಬೇಡಿ. ಇರ್ರೆಗ್ಯುಲರ್ ಆಕ್ಟಿವಿಟೀಸ್, ನಾವು ಟೈಮ್ ಸ್ಪೆಂಡ್ ಮಾಡಬೇಕು, ಲೀಜರ್ ಆಗಿ ಇರಬೇಕು, ಆ ತರ ಟೈಮ್ ಅಲ್ಲಿ ಮಾತ್ರ ನೀವು ಮೊಬೈಲ್ ಫೋನ್ ನ ಯೂಸ್ ಮಾಡಬೇಕೆ ಹೊರತು ನೀವು ಬಿಸಿಯಾಗಿ ಇರುವಾಗ ಮೊಬೈಲ್ ಫೋನ್ ನ ತಗೊಂಡು ಏನೋ ನೋಟಿಫಿಕೇಶನ್ ಬಂದಿದೆಯಲ್ಲ ಅಂತ ಟಪಾಕ್ ಟಪಾಕ್ ಅಂತ ಕ್ಲಿಕ್ ಮಾಡೋದಲ್ಲ. ಸೊ ಈ ತರ ಎಲ್ಲ ಕ್ಲಿಕ್ ಮಾಡಿದ್ರಿಂದ ಏನಾಗುತ್ತೆ ಅಂತಂದ್ರೆ ನಮ್ಮ ಟೈಮ್ ಅಲ್ಲಿ ಹಾಳಾಗುತ್ತೆ, ಅಲ್ಲಿ ನಮ್ ಕೆಲಸ ಕೂಡ ಹಾಳಾಗಿರುತ್ತೆ, ನಾವು ಕೂಡ ಗ್ರೋತ್ ನ ನೋಡಲ್ಲ. ಸೊ ಅದರಿಂದ ನೀವು ಫೋನ್ ನ ಯೂಸ್ ಮಾಡೋದಾಗಿದ್ರೆ ಇಂಟೆನ್ಷನಲಿ ಯೂಸ್ ಮಾಡಿ. ಸೆಕೆಂಡ್ ಪಾಯಿಂಟ್ ಏನು ಅಂತಂದ್ರೆ ನೀವು ನಿಮ್ ಮೊಬೈಲ್ ಫೋನ್ ನ ಯೂಸ್ ಮಾಡಬೇಕು ಅಂತಂದ್ರೆ ಅದಕ್ಕೆ ಒಂದು ಟೈಮ್ ಫ್ರೇಮ್ ನ ಸೆಟ್ ಮಾಡಬೇಕಾಗುತ್ತೆ. ಸೊ ಆ ಟೈಮ್ ಫ್ರೇಮ್ ನ ಸೆಟ್ ಮಾಡಿದ ತಕ್ಷಣ ಏನಾಗುತ್ತೆ ಅಂತಂದ್ರೆ ಆ ಟೈಮ್ ಫ್ರೇಮ್ ಒಳಗೇನೆ ನೀವು ಯೂಸ್ ಮಾಡಬೇಕು, ಅದಕ್ಕಿಂತ ಮುಂಚೆನೋ ಇಲ್ಲ ಟೈಮ್ ಫ್ರೇಮ್ ಆದ್ಮೇಲೂ ನೀವು ಯೂಸ್ ಮಾಡೋದಕ್ಕೆ ಹೋಗಬಾರ್ದು. ಈ ತರ ಒಂದು ಟೈಮ್ ಶೆಡ್ಯೂಲ್ ಮಾಡಿಬಿಟ್ರೆ ನಮ್ಗೆ ಏನಾಗುತ್ತೆ ಅಂತಂದ್ರೆ ಈ ಟೈಮ್ ಅಲ್ಲಿ ನಾವು ಯೂಸ್ ಮಾಡ್ತೀವಿ ಅಂತ ನಮಗೆ ಗೊತ್ತು. ಏನಾದ್ರೂ ಸೀರಿಯಲ್ ಏನಾದ್ರೂ ಕ್ರಿಕೆಟ್ ಮ್ಯಾಚ್ ನಾವು ಏನಾದ್ರೂ ಮಿಸ್ ಮಾಡಿದ್ರು ಕೂಡ ಆಬ್ವಿಯಸ್ಲಿ ನಾವು ಅಲ್ಲಿ ನೋಡಬಹುದು. ಆ ತರ ಒಂದು ಟೈಮ್ ಶೆಡ್ಯೂಲ್ ನೀವು ಮಾಡ್ಕೊಳ್ಳಿ. ನಿಮ್ ಕೆಲಸ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡಿ, ಡೀಪ್ ವರ್ಕ್ ಮೆಥಡ್ ನ ನೀವು ಯುಟಿಲೈಸ್ ಮಾಡಿ. ನೀವೇನಾದ್ರೂ ಚಾಟ್ ಬೋಟ್ ಇಲ್ಲಾಂತಂದ್ರೆ ಚಾಟ್ ಮೆಸೇಜಸ್ ಏನಾದ್ರೂ ಯೂಸ್ ಮಾಡ್ತಿದ್ದೀರಾ, ಇಲ್ಲಾಂತಂದ್ರೆ ಎಂಟರ್ಟೈನ್ಮೆಂಟ್ ಪರ್ಪಸ್ ಗೋಸ್ಕರ ಈ ಟಾಟಾ ಸ್ಕೈ, ಸನ್ ಡೈರೆಕ್ಟ್ ಮತ್ತೆ ಹಾಟ್ ಸ್ಟಾರ್ ಇಲ್ಲ ಅಮೆಜಾನ್ ಪ್ರೈಮ್ ವಿಡಿಯೋಸ್ ಈ ತರ ಎಲ್ಲ ನೋಡೋದಾಗಿದ್ರೆ ನೀವು ಲ್ಯಾಪ್ಟಾಪ್ ಅಲ್ಲಿ ಯೂಸ್ ಮಾಡಿ, ಅದನ್ನ ಮೊಬೈಲ್ ಫೋನ್ ಅಲ್ಲಿ ಯೂಸ್ ಮಾಡೋದಕ್ಕೆ ಹೋಗ್ಬೇಡಿ. ಏನಕ್ಕೆ ನಾನು ಆತರ ಹೇಳ್ತಿದ್ದೀನಿ ಅಂತಂದ್ರೆ ಅದರ ಬ್ಯಾಕ್ ಗ್ರೌಂಡ್ ರೀಸನ್, ನೀವು ಮೊಬೈಲ್ ಫೋನ್ ಅಲ್ಲಿ ಯೂಸ್ ಮಾಡಕ್ ಶುರು ಮಾಡಿದ್ರೆ ಜಾಸ್ತಿ ಟೈಮ್ ಅದರಲ್ಲಿ ಸ್ಪೆಂಡ್ ಮಾಡ್ತೀರಾ ಅಂತ ಒಂದೇ ಕಾರಣಕ್ಕೋಸ್ಕರ. ನಾನು ಮೊಬೈಲ್ ಫೋನ್ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡ್ಬಿಡಿ ಅಂತ ಹೇಳ್ತಿಲ್ಲ, ಮೊಬೈಲ್ ಫೋನ್ ಯೂಸ್ ಮಾಡೋದನ್ನ ಕಡಿಮೆ ಮಾಡಿ ಅಂತಾನೇ ಹೇಳ್ತಿದ್ದೀನಿ. ನಾನು ಮಾತ್ರ ಹೇಳೋ ಮಾತಲ್ಲ ಅದು. ಕ್ಯಾಲ್ ನ್ಯೂಪೋರ್ಟ್ ಅಂತ ಒಬ್ರು ಒಂದು ಬುಕ್ ನ ಬರ್ತಿದ್ದಾರೆ. ಆಬ್ವಿಯಸ್ಲಿ ನಾನು ಇವಾಗ ಹೇಳಿರೋ ಎಲ್ಲಾ ಪಾಯಿಂಟ್ಸ್ ಅನ್ನು ಆ ಬುಕ್ ಇಂದ ತೆಗೆದು ಹೇಳಿರೋದು. ಇವಾಗ ನೀವು ಆ ಬುಕ್ ನ ಓದಿ ನೋಡಬಹುದು, ನೀವು ಇ ಬುಕ್ ಆಗಿ ಡೌನ್ಲೋಡ್ ಮಾಡ್ಕೋಬಹುದು. ನಾನು ಆ ಬುಕ್ ಲಿಂಕ್ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ಆಬ್ವಿಯಸ್ಲಿ ಅದು ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ನಾನು ನಂಬ್ತೀನಿ. ಫೇಕ್ ವರ್ಲ್ಡ್ ಅಲ್ಲಿ ಇರೋದಕ್ಕಿಂತ ಬದಲು, ಫೇಕ್ ಟೆಕ್ನಾಲಜಿ ಜೊತೆ ಆಟ ಆಡೋದಾಗಿ ಇರೋದು ಬದಲು, ನೀವು ರಿಯಲ್ ವರ್ಲ್ಡ್ ಅಲ್ಲಿ ಬಾಳೋದಕ್ಕೆ ಶುರು ಮಾಡಿ. ಸೊ ಈ ತರ ಇರೋದ್ರಿಂದ ನಮ್ಮ ಲೈಫ್ ಅಲ್ಲಿ ನಮಗೆ ಹ್ಯಾಪಿನೆಸ್ ತುಂಬಾನೇ ಇರುತ್ತೆ, ನಮ್ಮ ಲೈಫ್ ಸ್ಪ್ಯಾನ್ ಕೂಡ ಜಾಸ್ತಿನೇ ಇನ್ಕ್ರೀಸ್ ಆಗಿರುತ್ತೆ. ಸೊ ಇದನ್ನ ಹೇಳ್ಕೊಂಡು ನಾನು ಈ ವಿಡಿಯೋನ ಮುಗಿಸ್ಕೋತೀನಿ. ಪ್ರಾಬಬ್ಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ನಾನು ನಂಬ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಹಾಕಿ, ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಮರಿದೆ ಸಬ್ಸ್ಕ್ರೈಬ್ ಮಾಡಿ. ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ನೋಡೋಣ. ಅಂಟಿಲ್ ದೆನ್ ಸಿ ಯು, ಟೇಕ್ ಕೇರ್, ಬೈ ಬೈ.